ಫ್ರೆಂಡ್ಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನಿಲ್ಲಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಥ್ರೆಡ್ ಪೈಪಿಂಗ್ ಕಾಮನ್ ಆಗಿರೋದ್ರಿಂದ ಈಗ ಥ್ರೆಡ್ ಪೈಪಿಂಗ್ ಡಿಸೈನ್ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಉದ್ದ 15 ಇಂಚ್ ತಗೊಂಡಿದ್ದೀನಿ. ನನಗೆ ಫಿನಿಷಿಂಗ್ ಆಗಿ 14 ಇಂಚ್ ಬೇಕಾಗತ್ತೆ. ಇಲ್ಲಿ ಶೋಲ್ಡರ್ ಬಂದು ನಾನು 6 ಇಂಚಿಗೆ ತಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಶೋಲ್ಡರ್ 6 ಇಂಚ್ ತಗೊಂಡಿದ್ದೀನಿ. ಹಾರ್ಮೋಲ್ ಕೂಡ 6 ಇಂಚ್ ತಗೊಂಡಿದ್ದೀನಿ. ಇಲ್ಲಿ ಎದೆಯ ಸುತ್ತಳತೆ ಬಂದು 8 ಇಂಚ್ ಇದೆ. ಅಲ್ಲದೆ ಸೊಂಟದ್ದು ನಾನು 6.5 ತಗೊಂಡಿದ್ದೀನಿ. ಫ್ರೆಂಡ್ಸ್ ಅಳತೆ ಮಾಡಿ, 1 ಇಂಚು ನಾವು ಡಾರ್ಟಿಗೆ ಇಟ್ಕೊಂಡಿದ್ದೀನಿ, ಇನ್ನ 2 ಇಂಚು ಮಾರ್ಜಿನ್ ಲೈನ್ ನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ಆ ಥ್ರೆಡ್ ಪೈಪಿಂಗ್ ಮಾಡಿ ಸಿಂಪಲ್ ಆಗಿ ಒಂದ್ ಪ್ಯಾಚ್ ವರ್ಕ್ ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನಾನು 3 ಇಂಚಿಗೆ ನಾನು ನೆಕ್ ನ ತಗೊಂತಾ ಇದ್ದೀನಿ. ಇಲ್ಲಿ ನಾನು ಈ ತರ ರೌಂಡ್, ಸ್ವಲ್ಪ ರೌಂಡ್ ತರ ತಗೊಂಡು ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ವಿತ್ ಥ್ರೆಡ್ ಪೈಪಿಂಗ್. ನಾನು ಉದ್ದ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ. ಫ್ರೆಂಡ್ಸ್ ನೀವು ಪ್ಯಾಚ್ ವರ್ಕ್ ಮಾಡ್ಬೇಕಾಯ್ತು ಅಂತಂದಾಗ ನೋಡಿ, ಇಲ್ಲಿ ಇಷ್ಟು ಡೀಪ್ ನ ನಾನು ತಗೊಂಡಿರ್ತೀನಿ ಅಂತ ಅಂದ್ರೆ, ಇಲ್ಲಿಂದ ಒಂದ್ 2 ಇಂಚ್ ಅಲ್ಲಿ ಪ್ಯಾಚ್ ವರ್ಕ್ ಬರುತ್ತೆ, ಅಲ್ಲಿಗೆ ಕರೆಕ್ಟ್ ಆಗಿ ಆಗತ್ತೆ. ಅಲ್ಲದೆ ಇಲ್ಲಿ ನಾನು 3 ಇಂಚ್ ತಗೊಂಡಿರೋದ್ರಿಂದ ಇಲ್ಲಿ ನಾನು 3.5 ತಗೊಂತಾ ಇದ್ದೀನಿ. ಹೆವಿ ಬ್ರಾಡ್ ನ ತಗೊಂತಾ ಇಲ್ಲ. ಫ್ರೆಂಡ್ಸ್ ಹೆವಿ ಬ್ರಾಡ್ ಬೇಕು ಅಂದಾಗ ಈ ಡಿಸ್ಟೆನ್ಸ್ ನ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ. ಈಗ ನಾನು ಇಲ್ಲಿ 3.5 ತಗೊಂತಾ ಇದ್ದೀನಿ. ನಾನೀಗ ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗ್ ನ ಯೂಸ್ ಮಾಡ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ನೋಡಿ, ಈ ತರ ಲೈನಿಂಗ್ ನ ನಾವ್ ಈ ತರ ಕಟ್ ಮಾಡ್ಕೊಂಡು ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ನ ಕೊಟ್ಕೊಂತ ಬಂದ್ರೆ ನಿಮ್ಗೆ ಇದು ಕ್ಲೀನ್ ಆಗತ್ತೆ. ನೋಡಿ, ಈ ಸೈಡ್ ಅಂದ್ರೆ ಕಚ್ಚಾ, ಇದು ಕಚ್ಚಾ ನಾವು ನ್ಯಾಚ್ ಮಾಡ್ತೀವಲ್ಲ, ಈ ತರ ಇಟ್ಕೊಂಡು ನೋಡ್ಕೊಳ್ಳಿ. ಈಗ ಇಲ್ಲಿ ನ್ಯಾಚ್ ಮಾಡಿದ್ರೆ ನಿಮ್ಗೆ ಇದು ಹೀಗೆ ಅಪೋಸಿಟ್ ಆಗಿ ಬರತ್ತೆ. ಈಗ ಇಟ್ಕೊಂಡು ನೋಡ್ಕೊಂಡು ಈಗ ಇಲ್ಲಿ ನಾವು ಥ್ರೆಡ್ ಪೈಪಿಂಗ್ ನ ಅಟ್ಯಾಚ್ ಮಾಡ್ಬೇಕು. ಈ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಈ ವಿಡಿಯೋ ನೋಡಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದ್ನ ಮರಿಬೇಡಿ ಫ್ರೆಂಡ್ಸ್. ಅಲ್ಲದೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ. ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ಇದನ್ನ ಇಟ್ಟು ರೈಟ್ ಟು ರೈಟ್ ಇಟ್ಬಿಟ್ಟು ಈ ತರ ಲಾಕ್ ಹಾಕೊಂಡು ನೋಡಿ, ಈ ಎಡ್ಜಿಗೆ ನಾವು ಸ್ಟಿಚ್ ಹಾಕೊಂಡು ಇನ್ನ ಉಲ್ಟಾ ಮಾಡಿದ್ರೆ ನಿಮ್ಗೆ ಥ್ರೆಡ್ ಪೈಪಿಂಗ್ ತುಂಬಾ ಈಸಿಯಾಗಿ ಬರುತ್ತೆ. ಥ್ರೆಡ್ ಪೈಪಿಂಗ್ ಮಾಡ್ಬೇಕಾದ್ರೆ ಈ ತರ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಅನ್ಸುತ್ತೆ. ಇಲ್ಲ ಅಂತಂದ್ರೆ ನಾವು ನೆಕ್ ಫಿನಿಶಿಂಗ್ ಮಾಡ್ಕೊಂಡು ಅದ್ರ ಪಕ್ಕ ಕೂಡ ಅಟ್ಯಾಚ್ ಮಾಡ್ಬೋದು. ಬಟ್ ಅವಾಗ ಏನಾಗತ್ತೆ, ಇದ್ರದ್ದು ಕಚ್ಚಾ ಏನಿದೆ ಅದನ್ನ ಬೇರೆ ತರಾನೇ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್ ಈಗ ಥ್ರೆಡ್ ಪೈಪಿಂಗ್ ಕೊಟ್ಟಾದ್ಮೇಲೆ ಒಂದ್ಸರಿ ಈ ತರ ಲೈನಿಂಗ್ ನ ಈ ತರ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಬಂದಿದ್ಯಾ ಬಂದಿಲ್ವಾ ಅನ್ನೋದು. ಈಗ ಏನ್ ಮಾಡೋಣ ಅಂದ್ರೆ, ಈ ಎಕ್ಸಸ್ ಏನಿದೆ ಇದನ್ನ ಟ್ರಿಮ್ ಮಾಡೋಣ. ಏನಕ್ಕೆ ನಾನು ಫಸ್ಟ್ ನೋಡಿ ಅಂತ ಹೇಳ್ತೀನಿ ಅಂದ್ರೆ, ಬಿಗಿನರ್ಸ್ ಆದವ್ರಿಗೆ ಸ್ವಲ್ಪ ಸ್ಟಿಚಿಂಗ್ ಅಲ್ಲಿ ಸ್ಟ್ರೈಟ್ ಅಥವಾ ಒಂದ್ ಕರ್ವ್ ಅನ್ನೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೂ, ಈ ಥ್ರೆಡ್ ಪೈಪಿಂಗ್ ಕ್ಲೀನ್ ಆಗಿ ಬಂದಿರಲ್ಲ, ಕಚ್ಚಾ ಎಲ್ಲ ಇಲ್ಲಿಗೆ ಬರೋ ತರ ಬಂದಿರತ್ತೆ. ಸೊ ಹಾಗಾಗಿ ಒಂದ್ಸರಿ ಅಲ್ಲದೆ 2 ಸರಿ ಕ್ಲೀನ್ ಆಗಿ ನೋಡ್ಕೊಂಡು ನಾವು ಆಮೇಲೆ ಇದನ್ನ ಕಟ್ ಮಾಡಿದ್ರೆ ನಿಮ್ಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರತ್ತೆ. ಫ್ರೆಂಡ್ಸ್ ಈ ಎಡ್ಜಿಗೆ ಈಗ ಸ್ಟಿಚ್ ನ ಹಾಕ್ಬೇಕು. ಬಟ್ ಕರೆಕ್ಟ್ ಆಗಿತ್ತು ಅಂದ್ರೆ ನೋಡಿ, ಹೀಗೇನೆ ಚೆನ್ನಾಗಿ ಅನಿಸ್ತಾ ಇರತ್ತೆ, ಕ್ಲೀನ್ ಆಗಿ ಕೂಡ ಕೂತಿರುತ್ತೆ. ಇನ್ನೊಂಚೂರು ಸ್ಟಿಚ್ ಹಾಕಿದ್ರೆ ನಿಮ್ಗೆ ಇನ್ನು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದ್ ಸಿಂಪಲ್ ಪ್ಯಾಚ್ ವರ್ಕ್ ಮಾಡೋಣ ಅಂತ ನೋಡಿ, ಹೀಗ್ ಇಟ್ಕೊಂಡಿದೀನಿ ನೋಡಿ. ಇಲ್ಲಿಂದ ಈಗ ಇಲ್ಲಿ 9ಕ್ಕೆ ನಾನು ಹಿಂಗ್ ಮಾರ್ಕ್ ಮಾಡ್ಕೊಂತೀನಿ ಅಂತಂದ್ರು ನೋಡಿ, ಹೀಗೆ ಈ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತೀನಿ ಅಂದ್ರೆ ನೋಡಿ, ಇಲ್ಲಿಗೆ ನಮ್ದು ಏನು ನೆಕ್ಕಿದೆ ಇದು ಬರುತ್ತೆ, ಇದಕ್ಕೆ ಎಕ್ಸ್ಟೆಂಡ್ ಆಗಿ ನಾವು ತಗೊಂಡ್ಬೇಕಾಗತ್ತೆ. ಈಗ ಇಲ್ಲಿ ಈ ತರ ನೆಕ್ನ ನಾನು ತಗೊಂತಾ ಇದ್ದೀನಿ ಅಂದ್ರೆ, ಇದ್ರ ಎಕ್ಸ್ಟೆಂಡ್ ಗೆ ನಾವು ಕಟ್ ನ ಮಾಡ್ಕೋಬೇಕು. ಈ ತರ ಬರುತ್ತೆ ಸಿಂಪಲ್ ಪ್ಯಾಚ್ ವರ್ಕ್. ಇದನ್ನ ನಾನೀಗ
ಲೈನಿಂಗು ಮತ್ತೆ ಇದ್ರದ್ದು ಏನು ಆಲ್ಟರ್ ಕಲರ್ ಇದೆ ಆ ಕಲರ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡು ಕ್ಯಾನ್ವಾಸ್ ಅಲ್ಲಿ ಐರನ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟಿಚ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈಗ ಅಲ್ಲಿ ಈ ತರ ಕಟ್ ಮಾಡ್ಕೊಂಡಿದೀನಿ. ಲೈನಿಂಗ್ ನ ಕರೆಕ್ಟ್ ಆಗಿದ್ರೆ ಶೇಪಿಗೆ ಕರೆಕ್ಟ್ ಆಗಿ ಮಾಡ್ಕೊಂಡಿದೀನಿ. ಇದನ್ನ ಸ್ವಲ್ಪ ಈ ತರ ಜಾಸ್ತಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂತಂದ್ರೆ ನಾವು ಫಿನಿಶಿಂಗ್ ಮಾಡಿದಾಗ ಕ್ಲೀನ್ ಆಗಿ ಕುತ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ಬಾಟಮ್ ಅಲ್ಲೂ ಅಷ್ಟೇ ಈ ತರ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಕಟ್ ಮಾಡ್ಕೊಂಡಿದೀನಿ. ಇದನ್ನ ಜಸ್ಟ್ ಸ್ಕ್ವೇರ್ ತರ ಮಾಡ್ಕೊಂಡಿದೀನಿ ಫ್ರೆಂಡ್ಸ್. ಇದ್ರ ಈ ಕಲರ್ ಅಲ್ಲಿ ಫ್ಲವರ್ಸ್ ಬಂದಿದೆ ಸ್ಯಾರಿಯಲ್ಲಿ, ಸೊ ಹಾಗಾಗಿ ಕಾಂಬಿನೇಷನ್ ತರ ಆಗತ್ತೆ ಅಂತ. ಈಗ ಕ್ಲೀನ್ ಆಗಿ ಬಂದಿದೆ. ಈಗ ಇದನ್ನ ಜಸ್ಟ್ ಹೀಗ್ ಟರ್ನ್ ಮಾಡಿ ಈ ಹೆಡ್ಜಿಗೆ ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಪೈಪಿಂಗು ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ. ಈಗ ನೆಕ್ಕಿಗಾಗಿದೆ, ಇಲ್ಲಿಗಾಗಿದೆ. ಈಗ ನಾವು ಇದನ್ನ ಅಟ್ಯಾಚ್ ಮಾಡ್ಬೇಕು. ಪೂರ್ತಿ ಥ್ರೆಡ್ ಪೈಪಿಂಗ್ ನಲ್ಲೇ ಈ ತರ ನಾವು ಸಿಂಪಲ್ ಆಗಿ ಬ್ಲೌಸ್ ಡಿಸೈನ್ ನ ಮಾಡಬಹುದು. ಇದು ಮಾರ್ಜಿನ್ ಹೋಯ್ತು ಅಂತಂದ್ರೆ ಇಷ್ಟು ಕ್ಲೀನ್ ಆಗಿ ಬರುತ್ತೆ. ನಿಮ್ಗೆ ಬ್ರಾಡ್ನೆಸ್ ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಬ್ರಾಡ್ ಆಗಿ ತಗೋಬಹುದು. ಇದು ಸಿಂಪಲ್ ಆಗಿ ಬರುತ್ತೆ ಫ್ರೆಂಡ್ಸ್, ಜಾಸ್ತಿ ಬ್ರಾಡ್ ಬರಲ್ಲ, ಹೆವಿ ವರ್ಕ್ ಬರಲ್ಲ, ತುಂಬಾ ಸಿಂಪಲ್ ವರ್ಕ್ ಥ್ರೆಡ್ ಪೈಪಿಂಗ್, ಸಿಂಪಲ್ ವರ್ಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.